ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ವಂಚನೆಯನ್ನ ಮಾಡ್ತಾ ಇದ್ರು. ಬರೋಬ್ಬರಿ 32 ವರ್ಷಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಆಂಧ್ರ ಮೂಲದ ವ್ಯಕ್ತಿಯಿಂದ 32 ವರ್ಷಗಳ ಸುದೀರ್ಘ ಮೋಸ ಇದು. 32 ವರ್ಷ ಆದ್ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿ ತಹಸೀಲ್ದಾರ್ಗೆ ಘೋಷಣಾ ಪತ್ರ ಸಲ್ಲಿಸಿ ಮೋಸವನ್ನ ಮಾಡಲಾಗಿದೆ. ನೈರುತ್ಯ ರೈಲ್ವೆಯಲ್ಲಿ ಉದ್ಯೋಗವನ್ನ ಪಡೆದು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನ ನೀಡಿ ಮೋಸ ಮಾಡಿರುವಂತದ್ದು. ಆಂಧ್ರದ ವೆಂಕಟ ಸುಬ್ಬಯ್ಯ ಎಂಬುವರಿಂದ ಈ ಒಂದು ವಂಚನೆಯಾಗಿದೆ. ಪರಿಶೀಲನೆ ನಡೆಸದೆ ಪ್ರಮಾಣ ಪತ್ರ ತಹಸೀಲ್ದಾರ್ ನೀಡಿಬಿಟ್ಟಿದ್ರು. ಕಂದಾಯ ನಿರೀಕ್ಷಕ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಮೂವರು ಅಧಿಕಾರಿಗಳು ಸೇರಿ 15 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾವ ಪ್ರಮಾಣ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪ್ರಮಾಣ ಪತ್ರ ಕೊಟ್ಟರು ಕೂಡ ಪರಿಶೀಲನೆ ಇಲ್ಲದೆ ಹೇಗೆ ಕೆಲಸ ಕೊಟ್ಟರು? ಅದು 32 ವರ್ಷದಿಂದ ಪ್ರಕರಣ ಬೆಳಕಿಗೆ ಬಂದಿಲ್ಲ. 32 ವರ್ಷ ಆದ್ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ವಂಚನೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು 32 ವರ್ಷ ಆದ್ಮೇಲೆ. ಆಂಧ್ರ ಮೂಲದ ವ್ಯಕ್ತಿಯಿಂದ ವಂಚನೆಯನ್ನ ಮಾಡಲಾಗಿತ್ತು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ಈ ವಂಚನೆಯನ್ನ ಎಸಗಲಾಗಿದೆ. 32 ವರ್ಷದಿಂದ ವಂಚನೆ ಆಗ್ತಾ ಇತ್ತು. 32 ವರ್ಷ ಆದ್ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ವಂಚಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ ನೀಡ್ತಾ ಹೋಗ್ತಾರೆ. ಮಲ್ಲಿಕ್, 32 ವರ್ಷದಿಂದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ವಂಚಿಸಲಾಗ್ತಾ ಇದೆ. 32 ವರ್ಷ ಆದ್ಮೇಲೆ ಈ ಒಂದು ಅಕ್ರಮ ಬೆಳಕಿಗೆ ಬಂದಿರುವಂತದ್ದು. ಸೊ ಈ ಸ್ಟೋರಿಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಎಸ್ ವಿದ್ಯಾ, ಖಂಡಿತವಾಗ್ಲೂ. ಇನ್ನು ಆಂಧ್ರ ಪ್ರದೇಶದ ವ್ಯಕ್ತಿಯೊಬ್ಬ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಪರಿಶಿಷ್ಟ ಸಮುದಾಯದ ವಾಲ್ಮೀಕಿ ಪ್ರಮಾಣ ಪತ್ರವನ್ನ ಪಡೆದಿರ್ತಾನೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ವಿವಿಧ ರಾಜ್ಯಗಳಲ್ಲಿ ಬಂದಿರ್ತವರು ಒಂದು ಹಣದಾಸೆಯನ್ನ ತೋರಿಸಿ ಅಧಿಕಾರಿಗಳಿಗೆ, ಅಂದ್ರೆ 1991 ಇಲ್ಲಿಯವರೆಗೂ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಸರ್ಕಾರಿ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರಬಹುದು, ಉಪ ವಿಭಾಗ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಠಾಣಾ ಅಧಿಕಾರಿ, ಇವರೆಲ್ಲರೂ ಕೂಡ ವಂಚನೆ ಎಸಗಿರುವುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತ ವ್ಯಕ್ತಿ ಏನಿದ್ದಾನೆ, ಇದನ್ನೇ ಬಳಸಿಕೊಂಡು ನೈಋತ್ಯ ರೈಲ್ವೆಯಲ್ಲಿ ಒಂದು ಕೆಲಸವನ್ನ ಪಡಿತಾನೆ. ನಂತರ ತನ್ನ ಮಕ್ಕಳಿಗೂ ಕೂಡ ಪರಿಶಿಷ್ಟ ಜಾತಿ ವರ್ಗದ ವಾಲ್ಮೀಕಿ ಸಮುದಾಯದ ಸರ್ಟಿಫಿಕೇಟ್ ಅನ್ನು ಕೂಡ ಪಡಿತಾನೆ. ಆಮೇಲೆ ಈಗ ಇತ್ತೀಚೆಗೆ ಪ್ರಕರಣವನ್ನ ಇಲಾಖೆಯಿಂದಲೇ ಒಂದು ಮಾಹಿತಿ ಮೇರೆಗೆ ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಉಪನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು, ಒಟ್ಟು ಸರ್ಕಾರಿ ಅಧಿಕಾರಿಗಳು ಮತ್ತೆ 3 ಆರೋಪಿಗಳನ್ನು ಹಿಡ್ಕೊಂಡು 15 ಜನರ ಮೇಲೆ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ತಮ್ಮ ಡೀಟೇಲ್ಸ್ಗೆ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.